ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಮದ್ದೂರು ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಒಂದು ಬೌಲಲ್ಲಿ ಒಂದು ಕಪ್ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು, ಹಾಗೆ ಕಾಲು ಕಪ್ ರವೆಯನ್ನು ತೆಗೆದುಕೊಳ್ಳಿ. ಮತ್ತು ಕಾಲು ಕಪ್ ಮೈದವನ್ನು ಹಾಕಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಇಂಗು, ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಬೌಲ್ ಈರುಳ್ಳಿ, ಸ್ವಲ್ಪ ಮೀಡಿಯಂ ಸೈಜಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು, ಹಾಗೆ ಕರಿಬೇವು, ಬಿಸಿ ಎಣ್ಣೆ ಇಲ್ಲ ಒಂದು ಸೌಟ್ ಹಾಕ್ಕೊಂಡಿದ್ದೀವಿ ಅಂದರೆ ಒಂದು ಕಾಲು ಕಪ್ಪು, ಚೆನ್ನಾಗಿ ಕಲಸ್ಕೊಳ್ಳಿ. ಸ್ವಲ್ಪ ಒತ್ತಿ ಕಲಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ನೀರಿನ ಅಂಶವನ್ನು ಬಿಟ್ಕೊಳ್ಳುತ್ತೆ. ಅರಿಶಿನ ಪುಡಿ ಚೆನ್ನಾಗಿ ಕಲಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಖಾರ ಪುಡಿ. ಹಾಗೆ ನೀರು, ನೀರು ಬೇಕಾದಷ್ಟು. ಈ ರೀತಿ ಹದ ಬರಬೇಕು ಉಂಡೆ ಮಾಡಿಕೊಂಡು ವಡೆ ಮಾಡೋ ಥರ. ಹೀಗೆ ಸಣ್ಣ ಸಣ್ಣ ಉಂಡೆ ಮಾಡಿ ಚೆನ್ನಾಗಿ ತಟ್ಕೊಂಡು ಕಾದಿರೋ ಎಣ್ಣೆಗೆ ವಡೆಯನ್ನು ಬಿಟ್ಟು ಕರಿಬೇಕು, ಡೀಪ್ ಫ್ರೈ ಮಾಡಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಹಾಗೆ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಬೇಯೋದಿಲ್ಲ. ಹೀಗೆ ತಯಾರಾಗುತ್ತೆ ನೋಡಿ, ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಮದ್ದೂರು ವಡೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್.